ಇಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಒಂದು ಶಿಷ್ಟಾಚಾರ ಇರಲೇಬೇಕು. ರಾಹುಲ್ ಗಾಂಧಿ ಆಸನ ವ್ಯವಸ್ಥೆ ಬಗ್ಗೆ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಸ್ಪಷ್ಟನೆ ನೀಡ್ತಾ ಇದೆ. ವಿವಾದದ ಬಗ್ಗೆ ಸ್ಪಷ್ಟನೆ ನೀಡಿದೆ ರಕ್ಷಣಾ ಸಚಿವಾಲಯ. ಮೊದಲ ಸ್ಥಾನದಲ್ಲಿ ಒಲಿಂಪಿಕ್ ಪದಕ ವಿಜೇತರಿಗೆ ಮೀಸಲಿಡಲಾಗಿತ್ತು, ಹಾಗಾಗಿ ರಾಹುಲ್ ಗಾಂಧಿ ಅವರನ್ನ ಹಿಂದಿನ ಸಾಲಿಗೆ ಸ್ಥಳಾಂತರಿಸಬೇಕಾಯಿತು. ವಿವಾದದ ಬಗ್ಗೆ ಇಂಥ ಸ್ಪಷ್ಟನೆ, ಅಚಾತುರ್ಯ ರೀತಿಯಲ್ಲಿ ರಕ್ಷಣಾ ಸಚಿವಾಲಯ ಒಂದು ಸ್ಪಷ್ಟನೆ ಕೊಟ್ಟಿದೆ. ಏನೋ ಒಂದು ಅಚಾನಕ್ ಆಗಿ ನಡೆದಿರುವಂತಹ ಘಟನೆ ಅಂತ. ಹಾಗಾದ್ರೆ ಇಲ್ಲಿ ಮೂಡುವಂತ ಪ್ರಶ್ನೆ, ಒಲಿಂಪಿಕ್ ಪದಕ ವಿಜೇತರಿಗೆ ಮೀಸಲಿರಿಸಿದ ನಂತರದಲ್ಲಿ ಮೊದಲ ಸಾಲಿನಲ್ಲಿ ಸಚಿವ ಸಂಪುಟದ ಸದಸ್ಯರು ಹೇಗೆ ಬಂದರು? ಸಚಿವರಿಗೆ ಅವಕಾಶವನ್ನು ಕಲ್ಪಿಸಲಿಕ್ಕೆ ಆಗುತ್ತೆ, ಬಟ್ ರಾಹುಲ್ ಗಾಂಧಿ ಅವರಿಗೆ ಆಗೋದಿಲ್ಲ. ಇಲ್ಲಿರುವಂಥ ಪ್ರಶ್ನೆ ಅದೇ. ನೀವು ಎಸ್ ಒಲಿಂಪಿಕ್ ವಿಜೇತರಿಗೆ ಗೌರವ ಸಲ್ಲಿಸಬೇಕು, ಇಡೀ ದೇಶದ ಗೌರವ ಘನತೆಯನ್ನು ಪ್ರಪಂಚದಾದ್ಯಂತ ತೋರಿಸಿದ್ದಾರೆ, ಭಾರತದ ಸಾಧನೆಯನ್ನು ಪ್ರಪಂಚದಾದ್ಯಂತ ತೋರಿಸುವಂಥ ಕೆಲಸವನ್ನು ಒಲಿಂಪಿಕ್ ವಿಜೇತರು ಮಾಡಿದ್ದಾರೆ. ಅಟ್ಮೋಸ್ಟ್ ರೆಸ್ಪೆಕ್ಟ್ ಕೊಡೋಣ ಅವರಿಗೆ, ಅತ್ಯಂತ ಗೌರವ ಆಧಾರ ಆತಿಥ್ಯಗಳಿಂದ ಅವರನ್ನು ನೋಡೋಣ. ಆದರೆ ಇಲ್ಲಿ ಅವರಿಗೆ ನಾವು ಜಾಗವನ್ನು ಮೀಸಲಿಟ್ಟಿದ್ವಿ, ಅದಕ್ಕೆ ಅವರನ್ನು ಹಿಂದಕ್ಕೆ ಸ್ಥಳಾಂತರ ಮಾಡಿದ್ದೇವೆ ಅನ್ನೋದಿದೆಯಲ್ಲ, ಇದನ್ನು ಒಪ್ಪಲಿಕ್ಕೆ ಸಾಧ್ಯವಾ? ರಕ್ಷಣಾ ಸಚಿವಾಲಯ ಕೊಟ್ಟಿರುವಂಥ ಸ್ಪಷ್ಟನೆ ಹೇಗೆ ಸರಿದೂಗಿಸುತ್ತೆ ಈ ಅಚಾತುರ್ಯವನ್ನು? ಎಲ್ಲವನ್ನೂ ಕೂಡ ಮೊದಲೇ ಪ್ಲಾನ್ ಮಾಡಬೇಕಲ್ವಾ? ಇಡೀ ಕಾರ್ಯಕ್ರಮವನ್ನು ಹೇಗೆ ನಡೆಸಬೇಕು? ಇಡೀ ಕಾರ್ಯಕ್ರಮದ ಆರಂಭದಿಂದ ಅಂತ್ಯದವರೆಗೂ ಕೂಡ ಎಲ್ಲೂ ಲೋಪಗಳಾಗದಂತೆ ಎಚ್ಚರಿಕೆ ವಹಿಸಬೇಕು, ಎಲ್ಲೂ ಕಿಂಚಿತ್ತೂ ಅವಮಾನಕರ ಸಂಗತಿಗಳು ಬೆಳಕಿಗೆ ಬರದಂತೆ ನೋಡಿಕೊಳ್ಳಬೇಕು. ಬಂದಿರುವ ಗಣ್ಯರಿಗೆ ಗೌರವ, ಯಾಕೆಂದರೆ ನಮ್ಮ ಭಾರತ ದೇಶ ಗೌರವ ಆದರ ಆತಿಥ್ಯಗಳಿಗೆ ಹೆಸರಾದಂಥ ದೇಶ. ಇಂಥ ಶುಭ ಗಳಿಗೆಯಲ್ಲಿ ಸಮಾರಂಭದಲ್ಲಿ ಅಗೇನ್ ಅವರನ್ನು ಹಿಂದಕ್ಕೆ ಕೂರಿಸುವಂಥ ಪ್ರಯತ್ನ ಆಗುತ್ತೆ ಅಂತ ಹೇಳಿದರೆ ನಮ್ಮ ವಿರೋಧ ಪಕ್ಷದ ನಾಯಕನನ್ನು ನಾವೇ ಹಿಂದಕ್ಕೆ ತಳ್ಳುವಂಥ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿದರೆ ಈ ದೇಶ ಈ ಘಟನೆಯನ್ನು ಯಾವ ಭಾವನೆಯಲ್ಲಿ ನೋಡುತ್ತೆ ಅನ್ನೋದು ಅರ್ಥ ಆಗಬೇಕಾಗಿದೆ. ಎಸ್, ಮತ್ತಷ್ಟು ಮಾಹಿತಿ ಕೊಡಲಿಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಭು. ಪ್ರಭು, ಇದೀಗ ರಕ್ಷಣಾ ಸಚಿವಾಲಯ ಒಂದು ಸ್ಪಷ್ಟನೆ ಕೊಡುವಂಥ ಕೆಲಸ ಮಾಡಿದೆ, ಬಟ್ ನಾವು ಒಲಿಂಪಿಕ್ ವಿಜೇತರಿಗೆ ಗೌರವಿಸೋಣ, ಗೌರವ ಆದರ ಆತಿಥ್ಯಗಳಿಂದ ನೋಡೋಣ, ನಮ್ಮ ದೇಶದ ಹೆಸರನ್ನು ಪ್ರಪಂಚದಾದ್ಯಂತ ಸಾರಿದ್ದಾರೆ, ಒಂದು ನಮ್ಮ ಹೆಮ್ಮೆ ಅದು. ಆದರೆ ಒಲಿಂಪಿಕ್ ಸಾಧಕರ ನಡುವೆ ಅವ್ರಿಗೆ ಕಾರಣಕ್ಕಾಗಿ ನಾವು ಇವರಿಗೆ ಹಿಂದಕ್ಕೆ ತಳ್ಳಲಾಯಿತು ಅಂದರೆ ಏನಿದು ಅವಸರದಲ್ಲಿ ಮಾಡಿರುವಂಥ ಕಾರ್ಯಕ್ರಮನ ಅಥವಾ ಪೂರ್ವ ಯೋಜನೆ ಇಲ್ಲದೆ, ಪೂರ್ವ ಯಾವುದೇ ರೀತಿ ಸಿದ್ಧತೆಗಳಿಲ್ಲದೆ ಏಕಾಏಕಿಯಾಗಿ ಬಂದು ಕೂರಿಸ್ಬಿಟ್ರ? ಯಾವ ರೀತಿ ಸಮಜಾಯಿಷಿಯನ್ನು ಒಪ್ಕೊಳ್ಬೇಕಾಗತ್ತೆ? ಖಂಡಿತ ದಶರಥ್, ಯಾಕಂತ ಹೇಳಿದ್ರೆ ಇದು ಪೂರ್ವ ನಿಯೋಜಿತ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಯಾಕಂದ್ರೆ ಒಂದು ಪ್ರಧಾನಿ ಕಚೇರಿಯಿಂದ ಅಥವಾ ರಕ್ಷಣಾ ಇಲಾಖೆಯಿಂದ ಮಾಡುವಂತಹ ಒಂದು ಕಾರ್ಯಕ್ರಮ, ಅದರಲ್ಲೂ ಸ್ವಾತಂತ್ರ್ಯೋತ್ಸವ ದಿನ ಆಗಸ್ಟ್ 15 ಅಂತ ಹೇಳಿದ್ರೆ ಒಂದು ತಿಂಗಳ ಮುಂಚಿತವಾಗಿ ಎಲ್ಲ ಪ್ರೀ ಪ್ಲಾನ್ಡ್ ಕಾರ್ಯಕ್ರಮಗಳನ್ನ ಮಾಡುವಂಥದ್ದಿರುತ್ತೆ. ಅದರ ಲಿಸ್ಟ್ ಕೂಡ ಇರುತ್ತೆ, ಯಾರ್ಯಾರ ಅತಿಥಿಗಳು ಬರ್ತಾ ಇದ್ದಾರೆ ಮತ್ತು ಯಾರಿಗೆ ಎಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ಕೂಡ ಬಹಳ ವ್ಯವಸ್ಥಿತವಾಗಿ ಎಲ್ಲವನ್ನು ಕೂಡ ಇವರು ಮೊದಲೇ ರೆಡಿ ಮಾಡ್ಕೊಳ್ತಿರ್ತಾರೆ. ಯಾಕಂದ್ರೆ ಒಂದು ವಾರ ಅಥವಾ 3-4 ತಿಂಗಳಲ್ಲಿ ತರಾತುರಿಯಲ್ಲಿ ಮಾಡಿದ್ರೆ ಆಯ್ತಪ್ಪ, ರಾಹುಲ್ ಗಾಂಧಿ ಅವರಿಗೆ ಇಲ್ಲೇನೋ ತರಾತು ಅರ್ಜೆಂಟಲ್ಲಿ ಮಾಡಿದ್ದಾರೆ ಅನ್ಬಹುದಾಗಿತ್ತು. ಆದರೆ ಇಷ್ಟೆಲ್ಲ ಪ್ರೀ ಪ್ಲಾನ್ಡ್ ಅನ್ನು ಮಾಡುವೂ ಕೂಡ, ಅದರಲ್ಲೂ ಒಲಿಂಪಿಕ್ ವಿಜೇತರನ್ನು ಕೂರಿಸುವಂಥ ಸ್ಥಳದಲ್ಲಿ, ಈಗ ನೀವು ಹೇಳಿದ ಹಾಗೆ ಅವ್ರನ್ನ ಅವಮಾನ ಮಾಡುವಂಥ ಅಥವಾ ಅವ್ರಿಗೆ ಅಗೌರವ ತೋರುವಂಥ ಕೆಲಸವನ್ನು ಯಾರು ಮಾಡ್ತಾರೆ? ನಮ್ಮ ದೇಶ ಕೀರ್ತಿ ತಂದಿದ್ದಾರೆ, ಪದಕಗಳನ್ನ ತಂದಿದ್ದಾರೆ, ಅವ್ರಿಗೂ ಕೂಡ ನಾವು ಸಮಾನವಾದಂಥ ಗೌರವನ ಕೊಡ್ತಾ ಇದ್ದೀವಿ. ಆದರೆ ಮೊದಲ ಸಾಲಿನಲ್ಲಿ ಯಾಕೆ ರಾಹುಲ್ ಗಾಂಧಿ ಅವರಿಗೆ ಅವಕಾಶ ಕೊಡಲಿಲ್ಲ? ಅಲ್ಲಿ ಆಸನಗಳ ಕೊರತೆ, ಚೇರ್ಗಳಿರಲಿಲ್ವಾ ನಿಮಗೆ, ಅಥವಾ ಚೇರ್ಗಳನ್ನ ಹಾಕೋದಕ್ಕೂ ಕೂಡ ಅಲ್ಲಿ ಯಾರು ಇರಲಿಲ್ವಾ? ಅಥವಾ ಈ ಒಂದು ಬೇಕು ಅಂತಲೇ ಈ ರೀತಿಯಾದಂಥ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿ ವಿರೋಧ ಪಕ್ಷಗಳ ಟೀಕೆ ಗುರಿಯಾಗಬೇಕು ಅನ್ನೋದನ್ನು ಒಂದು ಅಜೆಂಡಾವನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಸಹಜವಾಗಿ ಇಲ್ಲಿ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ರಕ್ಷಣಾ ಸಚಿವರಾಗಿರ್ಬೋದು, ಮತ್ತು ಹಣಕಾಸು ಸಚಿವರಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು, ಅದರ ಜೊತೆಗೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ಬೋದು ಮತ್ತು ರಕ್ಷಣಾ ಪಡೆ ಮುಖ್ಯಸ್ಥರು, ವಿರೋಧ ಪಕ್ಷದ ನಾಯಕರು ಅಂಥೇಳಿ ಅಲ್ಲಿ ಆಸನಗಳನ್ನು ಫಿಕ್ಸ್ ಮಾಡಲಾಗಿರುತ್ತೆ. ಅಂದರೆ ಮೊದಲೇ ಎಲ್ಲವೂ ಕೂಡ ರೆಡಿ ಆಗಿರುತ್ತೆ. ಆದರೂ ಕೂಡ ರಾಹುಲ್ ಗಾಂಧಿ ಅವರಿಗೆ
ಮೊದಲೇ ಕೂಡ ಯಾವ ವಿಚಾರವನ್ನು ಅವ್ರಿಗೆ ಹೇಳಿರಲಿಲ್ಲ, ಇಲ್ಲೇ ಕೂತ್ಕೊಳ್ಬೇಕು ಇಲ್ಲೇ. ಆದರೆ ಸಹಜವಾಗಿ ಅವರು ಮೊದಲನೇ ಸಾಲಲ್ಲೇ ನನಗೆ ಅವಕಾಶ ಇರುತ್ತೆ ಅಂಥೇಳಿ ಪ್ರೋಟೋಕಾಲ್ ಅರೆದೇ ಇರುತ್ತೆ ಅಂಥೇಳಿ ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದರು. ಆದರೆ ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲೆಲ್ಲೋ ಹಿಂದಿನ ಎರಡನೇ ಸಾಲಿನಲ್ಲಿ ಕೂರಿಸುವಂಥದ್ದು ನಿಜಕ್ಕೂ ಸ್ವತಃ ಅವ್ರಿಗೂ ಕೂಡ ಮನಸ್ಸಿನೊಳಗೆ ಆ ರೀತಿಯಾದಂಥ ಒಂದು ಅವಮಾನಕರವಾಗಿದೆ ಎಂದು ಅವ್ರ ಮುಖದ ಮೇಲೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ರಕ್ಷಣಾ ಸಚಿವಾಲಯ ಸ್ಪಷ್ಟನೆ ಕೊಡುವುದು ಅಂದರೆ ಏನೋ ಒಂದು ಆಗ್ತಾ ಇದೆ ಅಥವಾ ಮುಜುಗರ ಆಗ್ತಾ ಇದೆ, ಕೇಂದ್ರ ಸರ್ಕಾರಕ್ಕೂ ಕೂಡ ಒಂದು ರೀತಿ ಅವಮಾನ ತರುತ್ತೆ ಅಥವಾ ಪ್ರಧಾನಿ ಮೋದಿಯವರಿಗೆ ಇದು ಟೀಕೆ ಕಾರಣ ಆಗ್ಬೋದು, ವಿರೋಧ ಪಕ್ಷಗಳು ಮುಗಿಬೀಳ್ಬೋದು ಅನ್ನುವಂಥ ಕಾರಣಕ್ಕೆ ಈಗ ರಕ್ಷಣಾ ಸಚಿವಾಲಯದ ಕಡೆಯಿಂದ ಸ್ಪಷ್ಟನೆ ರೀತಿಯಲ್ಲಿ ತುಪ್ಪ ಸೋರುವಂಥ ಒಂದು ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಮೊದಲೇ ಮೀಸಲಾಗಿತ್ತು ಅಂಥೇಳಿ, ಅಂದರೆ 15 ದಿನದಿಂದನೇ ಈ ಆಸನಗಳ ಬಗ್ಗೆ ಯಾರ್ಯಾರು ಮೀಸಲಿಡಬೇಕು ಅನ್ನೋದು ಫಿಕ್ಸ್ ಆಗಿದ್ದಿದ್ರೆ ಅದರಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡ್ಕೊಳ್ಬೋದಾಗಿತ್ತು ಅಥವಾ ಅಲ್ಲಿ ಕೂಡ ಪರಿಣಿತರಿದ್ದರು ಅಥವಾ ಎಲ್ಲೆಲ್ಲಿ ಯಾರನ್ನು ಕೂರಿಸಬೇಕು ಅನ್ನೋದು ಕೂಡ ಸಹಜವಾಗಿ ಪ್ರೋಟೋಕಾಲ್ ಇದ್ದಿರುತ್ತೆ, ಅದನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಅಷ್ಟೆಲ್ಲ ಗೊತ್ತಿದ್ರೂ ಕೂಡ ಯಾಕೆ ಈ ರೀತಿಯಾಗಿ ರಾಹುಲ್ ಗಾಂಧಿ ಅವ್ರನ್ನ ಟಾರ್ಗೆಟ್ ಮಾಡಲಾಯಿತು, ರಾಹುಲ್ ಗಾಂಧಿ ಅವರು ಅವರ ಸ್ಥಳದಲ್ಲಿ ಅಥವಾ ಬೇರೆ ಯಾರಾದರೂ ವಿರೋಧ ಪಕ್ಷದ ನಾಯಕರು ಇದ್ದಿದ್ದರೆ ಅವ್ರಿಗೂ ಕೂಡ ಇದೇ ರೀತಿಯ ಅವಮಾನವನ್ನು ಮಾಡಲಾಗ್ತದೆ. ಯಾಕಂದರೆ ಅವರ ತಾಯಿ ಸೋನಿಯಾ ಗಾಂಧಿ ಅವರಿಗೆ ಅಟಲ್ ಬಿಹಾರಿ ವಾಜಪೇಯಿ ಸಂದರ್ಭದಲ್ಲಿ ಗೌರವವನ್ನು ಕೊಟ್ಟಿದ್ರು, ಆದರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಈ ರೀತಿಯಾಗಿ ವಿರೋಧ ಪಕ್ಷಗಳನ್ನು ನಡೆಸಿಕೊಳ್ಳುವಂಥ ರೀತಿ ನೋಡಿದ್ರೆ ಖಂಡಿತವಾಗ್ಲೂ ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ ಸಂಸತ್ನಲ್ಲೂ ಕೂಡ ನಾವು ಗಮನಿಸ್ತಾ ಇರ್ತೀವಿ, ರಾಹುಲ್ ಗಾಂಧಿ ಅವರನ್ನು ಕೂಡ ಕೆಲವೊಂದಿಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡುವಾಗ ಸರ್ಕಾರದ ವೈಫಲ್ಯಗಳನ್ನು ಬಿಚ್ಚಿಡುವಂಥ ಸಂದರ್ಭದಲ್ಲಿ ಅವ್ರನ್ನ ಗೇಲಿ ಮಾಡೋದು ಅಥವಾ ನಗಾಡೋದು ಅಥವಾ ಕೆಲವೊಂದಿಷ್ಟು ಪದ ಬಳಕೆಯನ್ನು ಮಾಡಿ ಅವ್ರಿಗೆ ಅಂದರೆ ಅವ್ರನ್ನ ಕಾಲೆಳೆಯುವಂತಹ ಕೆಲಸವನ್ನು ನಾವು ನೋಡ್ತಾ ಇರ್ತೀವಿ. ಆದರೆ ಸಂಸತ್ನ ಹೊರಗೂ ಕೂಡ ಈ ರೀತಿ ಒಂದು ಗಂಭೀರವಾದಂಥ ಕಾರ್ಯಕ್ರಮಗಳು ನಡೆಯುವಂಥ ಸಂದರ್ಭದಲ್ಲಿ ಅವಮಾನವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇದು ಕೇಂದ್ರ ಸರ್ಕಾರಕ್ಕೆ ಖಂಡಿತ ಮುಜುಗರವನ್ನು ತರ್ತಾ ಇದೆ, ಅವಮಾನವನ್ನು ಕೇಂದ್ರ ಸರ್ಕಾರ ಈಗ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಇವತ್ತು ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ ಆಗಿತ್ತು, 10 ವರ್ಷಗಳಾಗಿತ್ತು ವಿರೋಧ ಪಕ್ಷದ ನಾಯಕರು ಇವತ್ತಿನ ಒಂದು ಕಾರ್ಯಕ್ರಮ ಏನಿದೆ ಆಗಸ್ಟ್ 10 ಕಾರ್ಯಕ್ರಮಕ್ಕೆ 10 ವರ್ಷಗಳು ಬಂದಿರಲಿಲ್ಲ, ಅದಾದಮೇಲೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ಸತ್ಕರಿಸುವಂಥ ಕೆಲಸ ಆಗಬೇಕಾಗಿತ್ತು, ಅವ್ರನ್ನ ಗೌರವಿಸುವಂಥ ಒಂದು ಕೆಲಸ ಕೂಡ ಕೇಂದ್ರ ಸರ್ಕಾರದಿಂದ ಆಗಬೇಕಾಗಿತ್ತು. ಬಟ್ ಈಗ ಮೋದಿ ಅವರ ಒಂದು ಸರ್ಕಾರ ಅಥವಾ ಮೋದಿ ಅವರು ಆ ರೀತಿ ಮಾಡಿಲ್ಲ, ಹಾಗಾಗಿ ಸಹಜವಾಗಿ ವಿರೋಧ ಪಕ್ಷಗಳು ಮುಗಿಬೀಳಲಿಕ್ಕೆ ಕಾರಣ ಆಗ್ತದೆ. ವಿರೋಧ ಪಕ್ಷಗಳನ್ನು ಒಂದು ರೀತಿ ಶತ್ರುಗಳಂತೆ ನೋಡ್ತಾ ಇರೋದು ಬಹಳ ಸ್ಪಷ್ಟವಾಗಿ ಈ ಬೆಳವಣಿಗೆಯಿಂದ ಕಂಡು ಬರ್ತಾ ಇದೆ. ದಶರಥ್, ಎಸ್, ಥ್ಯಾಂಕ್ ಯು ಪ್ರಭು ನಿಮ್ಮೆಲ್ಲ ಮಾಹಿತಿಗೆ.